ನಮಸ್ಕಾರ ಸ್ನೇಹಿತರೆ ಸುಂದರ ಸೋಮವಾರದ ಶುಭೋದಯ ಎಲ್ಲ ಲೈಫ್ ಎಂಜಾಯ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಈ ಸಂಜೆ ನ್ಯೂಸ್ ನೋಡಿ ಪ್ರತಿದಿನ ಪ್ರತಿ ಕ್ಷಣ ಹೊಸ ಸುದ್ದಿಗಳು ವಿಶೇಷವಾದಂಥ ಸುದ್ದಿಗಳಿಗಾಗಿ ಈ ಸಂಜೆ ನ್ಯೂಸ್ ನೋಡಿ ನೋಡ್ತೀರಾ ಅಂತ ಭಾವಿಸಿದ್ದೀನಿ ಮತ್ತೊಮ್ಮೆ ಧನ್ಯವಾದಗಳು ಆಮೇಲೆ ನ ರಣಧೀರ್ ಕಂಡಿರುವ ನಸರಾಜ್ ಒಡೆಯರು ಬಂದರು ಅತ್ಯಂತ ಜಗಜ್ಜಟ್ಟಿಗಳು ಇವರೆಲ್ಲ ಭಾಳ ಕಲೆಗೆ ಕುಸ್ತಿಗೆ ಕ್ರೀಡೆಗೆ ಎಲ್ಲದಕ್ಕೂ ಸಾಂ ಸಾಂಸ್ಕೃತಿಕತೆಗೆ ಎಲ್ರಿಗೂ ಅತ್ಯಂತ ಪ್ರೋತ್ಸಾಹ ಕೊಟ್ಟವರು ಮೈಸೂರು ಒಡೆಯರ್ಗಳು ಅವತ್ತಿನ ಕಾಲದಿಂದ ಇವತ್ತುವರೆಗೂ ಹಾಗಾಗಿ ತುಂಬ ವೇಗವಾಗಿ ಸಾಂಸ್ಕೃತಿಕವಾಗಿ ಬೆಳೀತು ಮೈಸೂರು ಮೈಸೂರು ಸಂಸ್ಥಾನ ತುಂಬ ವೇಗವಾಗಿ ಬೆಳೀತು ಇಲ್ಲಿ ಒಂದು ಏನು ನೀವು ಅಬ್ಸರ್ವ್ ಮಾಡಬೇಕಂದ್ರೆ ಇಷ್ಟೆಲ್ಲ ಮಾತಾಡುವಾಗಲೂ ಈ ಬೆಂಗಳೂರು ನಮ್ಮ ಮೈಸೂರು ಒಳಪಟ್ಟಿರಲಿಲ್ಲ ಬೆಂಗಳೂರಿನಲ್ಲಿ ಕೆಂಪೇಗೌಡ ವಂಶಸ್ಥರ ಆಡಳಿತ ದೂರಿಯಾಗಿ ನಡೀತಾ ಇತ್ತು ಬೆಂಗಳೂರು ತಾನೇ ತಾನಾಗಿ ಬೆಳೀತಾ ಇತ್ತು ಹಾಗಾಗಿ ನಮ್ಮ ಮೈಸೂರು ಈ ಕಡೆ ಮಾತ್ರ ಒಂದು ಎಪ್ಪತ್ತು ಹಳ್ಳಿಗಳು ಮದ್ದೂರು ತನಕ ಇಟ್ಕೊಂಡು ಮುಂದುವರ್ಕೊಂಡಿತ್ತು ಆಮೇಲೆ ಈ ಚಿಕ್ಕದೇವರಾಜ ಒಡೆಯರು ಬಂದಂಥ ಕಾಲಕ್ಕೆ ಅವರು ಭಾಳ ಮೈಸೂರಿನ ಇಪ್ಪತ್ತೈದು ಮಹಾರಾಜರಲ್ಲೇ ಅತ್ಯಂತ ಶಕ್ತಿಶಾಲಿಯಾದಂಥ ಮಹಾರಾಜ ಬಹಳ ಶತ್ರುಗಳನ್ನು ಬಹಳ ಕ ಶೌರ್ಯದಿಂದ ಚತುರತೆಯಿಂದ ಹಿಮ್ಮೆಟ್ಟಿಸಿದಂಥವರು ಅವರು ಅವರ ಶೌರ್ಯಕ್ಕೆ ಎಷ್ಟು ಹೆಸರಾಗಿದ್ದರಪ್ಪ ಅಂದರೆ ಮುಘಲ ರಾಜ ಅವರಿಗೆ ರಾಜ ಜಗದೇವ ಅಂತ ಬಿರುದು ಕೊಟ್ಟಿದ್ದರು ಅವರ ಸ್ನೇಹಿತರಾಗಿದ್ದರು ಇವರು ಹೀಗೆ ಮೈಸೂರು ಇತಿಹಾಸ ನಡೀತಿದ್ದಂಥ ಕಾಲ್ಘಟ್ಟದಲ್ಲಿ ಬೆಂಗಳೂರಿನಲ್ಲಿ ಒಂದು ಸಣ್ಣ ಡೆವಲಪ್ಮೆಂಟ್ ಆಗುತ್ತೆ ಬೆಂಗಳೂರನ್ನ ಆಳ್ತಿದ್ದಂಥ ಕೆಂಪೇಗೌಡರು ಮಕ್ಕಳಾದಂಥ ಇಮ್ಮಿಡಿ ಕೆಂಪೇಗೌಡರು ಬೆಂಗಳೂರನ್ನ ಪ್ರಗತಿಯನ್ನು ಬೆಂಗಳೂರಲ್ಲಿರುವಂಥ ದುಡ್ಡನ್ನು ಬೆಂಗಳೂರಿನ ಒಟ್ಟಾರೆಯಾಗಿ ಉನ್ನತಿಯನ್ನು ನೋಡಿ ಕಿಚ್ಚುಪಟ್ಟಂಥ ಸುತ್ತಮುತ್ತಲ ಪಾಳ್ಯಗಾರ ಯಾವತ್ತೂ ನಾನು ಹೇಳ್ತೀನಿ ನಮ್ಮವರು ನೀರಿಗೆ ನೀರಿಗೆ ವೈರಿ ಅಂತ ಹೇಳ್ತೀವಲ್ಲ ಹಾಗಾಗಿ ನಮ್ಮವರೇ ಇಲ್ಲಿದ್ದಂಥ ಸುತ್ತಮುತ್ತಲ ಪಾಳ್ಯಗಾರೆಲ್ಲ ಹೋಗಿ ಬಹುಮನಿ ಸುಲ್ತಾನರಿಗೆ ಕಂಪ್ಲೇಂಟ್ ಕೊಡ್ತಾರೆ ಬೆಂಗಳೂರು ಇಷ್ಟು ದೊಡ್ಡದಾಗಿ ಬೆಳ್ಕೊಂಬಂದಿದೆ ನೀ ಏನಪ್ಪ ಮಾಡ್ತಾ ಇದೆಯಾ ನೀ ಬಂದು ಯುದ್ಧ ಮಾಡು ನಾವೆಲ್ಲ ನಿನ್ನ ಸಪೋರ್ಟ್ ಮಾಡ್ತೀವಿ ನಮ್ಮ ಪಾಲ್ ಕೊಡು ಅಂತ ಇವನು ಆಶ್ಚರ್ಯ ಆಗುತ್ತೆ ಬೆಳ ಭವನಿ ಸುಲ್ತಾನರಿಗೆ ಏನು ಇಂಥ ಜನ ಉಂಟು ಇವರೇನು ಅಕ್ಕಪಕ್ಕದವ್ರು ಚೆನ್ನಾಗಿರೋದು ಬಿಟ್ಟು ನನ್ನ ತನಕ ಬಂದಿದ್ದಾರೆ ಅಂತ ಆಮೇಲೆ ಇವರು ಒತ್ತಾಯವನ್ನು ತೆರೆಯಲಾಗದೆ ಅವನು ಅಲ್ಲಿಂದ ಇಬ್ಬರು ಸೇನಾಧಿಪತಿಗಳನ್ನು ಕಳಿಸ್ತಾನೆ ಒಬ್ಬ ರಣದುಲ್ಲಾ ಖಾನು ಇನ್ನೊಬ್ಬ ಶಹಾಜಿ ಶಹಾಜಿ ನಮ್ಮ ಶಿವಾಜಿಯ ತಂದೆ ಈ ಇಬ್ಬರು ಸೇನಾಧಿಪತಿಗಳು ಬಂದು ಇಮ್ಮಡಿ ಕೆಂಪೇಗೌಡ್ರ ಮೇಲೆ ಯುದ್ಧವನ್ನು ಮಾಡಿ ಗೆದ್ದು ಗೆದ್ದಲ್ಲಿ ರಣದುಲ್ಲಾ ಖಾನ್ ಏನು ಮಾಡ್ತೇನೆ ನಾನು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೀನಿ ನನ್ನ ದಂಡಯಾತ್ರೆನೇ ಅಂತ ಈ ಕಡೆಗೆ ಬರ್ತಾನೆ ಶಹಾಜಿ ಅವರು ಬೆಂಗಳೂರಿನ ಸೌಂದರ್ಯಕ್ಕೆ ಮನಸ್ಸು ಅಲ್ಲೇ ಉಳ್ಕೊಳ್ತಾರೆ ಆಗ ಇಲ್ಲಿ ಸುಮಾರು ಅಭಿವೃದ್ಧಿ ಕಾರ್ಯಗಳಾಗುತ್ತೆ ಕಾಡಮಲ್ಲೇಶ್ವರನ ದೇವಸ್ಥಾನಕ್ಕೆ ಆ ಪ್ರಾಕಾರ ಎಲ್ಲ ಕಟ್ಟಿಸ್ತಾರೆ ಆ ಶಾಸನ ಎಲ್ಲ ಇವತ್ತು ಕಾಡುಮಲ್ಲೇಶ್ವರನ ದೇವಸ್ಥಾನದ ಬಂದ ಮೇಲೆ ಇದೆ ಶಹಾಜಿ ಅವರು ಮಾಡಿದ್ದು ಅಂತ ಸೊ ಇದು ಶಹಾಜಿ ಅವರು ಇಲ್ಲಿ ಕೂತ್ಕೊಂಡು ಆಳ್ತಿದ್ದಂಥ ಕಾಲಕ್ಕೆ ಈ ಸುದ್ದಿ ದಿಲ್ಲಿಯನ್ನು ಮುಟ್ಟುತ್ತೆ ಔರಂಗಜೇಬನ್ನ ಮುಟ್ಟುತ್ತೆ ಇಲ್ಲೊಂದು ಭಾಳ ಸಂಪತ್ಭರಿತವಾದಂಥ ಊರಿದೆ ಬೆಂಗಳೂರು ಯಾಕೆ ನಾವು ಅದನ್ನು ಕೈವಶ ಮಾಡ್ಕೊಳ್ಬಾರ್ದು ಸಹಜವಾಗಿ ಔರಂಗಜೇಬನ್ ಗಾಸೆ ಬರುತ್ತೆ ಅವನು ತನ್ನ ಸರ್ದಾರನಾದಂಥ ಕಾಸಿಂಖಾನ್ ಖಾನನನ್ನು ಕಳಿಸ್ತಾನೆ ಆವಾಗ ಖಾನ್ ಬಂದು ಬೆಂಗಳೂರನ್ನು ಗೆದ್ದುಕೊಂಡು ಬೆಂಗಳೂರು ಔರಂಗಜೇಬನ ವಶ ಆಗುತ್ತೆ ಆ ಖಾನ್ ಬಂದು ಇಲ್ಲಿ ಇನ್ಚಾರ್ಜ್ ಆಫ್ ಬೆಂಗಳೂರು ಕಿಲ್ಲೆದಾರ ಕೂತ್ಕೊಳ್ತಾನೆ ಆವಾಗ ಔಂಗೇಬನ್ ಕಾಲದ ಮೊದಲನೇ ಮಸೀದಿ ಇವತ್ತು ತವನ್ನಿ ರೋಡಲ್ಲಿ ಇವತ್ತಕ್ಕೂ ಇದೆ ಖಾನ್ ಕಟ್ಟಿಸಿರೋ ಮಸೀದಿ ಇವತ್ತಕ್ಕೂ ಬೆಂಗಳೂರಲ್ಲಿದೆ ಇದನ್ನೆಲ್ಲ ನೋಡ್ತಿದ್ದಂಥ ನಮ್ಮ ಚಿಕ್ಕದೇವರಾಜ ಅವರಿಗೆ ಬೆಂಗಳೂರು ನಮಗೂ ಬೇಕು ಅನಿಸುತ್ತೆ ಆಗ ಇವರು ಉದ್ದ ಮಾಡಕ್ ಹೋಗದೆ ಅತ್ಯಂತ ಚತುರತೆಯಿಂದ ನೇರವಾಗಿ ಔರಂಗಜೇಬನ ಹತ್ರ ಮಾತಾಡಿ ಇದನ್ನ ನಮಗೆ ಕೊಟ್ಬಿಡಿ ಆಯಿತು ದುಡ್ಡು ಕೊಡಿ ಎಷ್ಟು ಬೇಕು ಮೂರು ಲಕ್ಷ ರೂಪಾಯಿ ತಗೊಳ್ಳಿ ಮೂರು ಲಕ್ಷ ರೂಪಾಯಿ ಆಗ ಅವ್ರು ನೇರವಾಗಿ ಮೂರು ಲಕ್ಷ ರೂಪಾಯಿನ ಔರಂಗಜೇಬ್ನಾಗ ಕೊಟ್ಟು ಕಾಸಿಂಖಾನ್ಗೆ ಇಷ್ಟ ಇರಲ್ಲ ಬೆಂಗ್ಳೂರ್ ಬಿಡೋಕೆ ಯಾರಿಗೂ ಇಷ್ಟ ಇರಲ್ಲ ಇವತ್ತು ನೀವು ನೋಡ್ತಿರಲ್ಲ ಒಂದ್ಸಲ ಬೆಂಗಳೂರಿಗೆ ಬಂದಮೇಲೆ ಯಾರು ವಾಪಸ್ ಹೋಗಲ್ಲ ಹಾಗೆ ಅವ್ನಿಗೂ ಹೋಗಕ್ಕೆ ಇಷ್ಟ ಇರೋಲ್ಲ ಇಲ್ಲ ನಾವು ಹೋಗಲ್ಲ ಅಂತ ಅವ್ನು ಎರಡು ವರ್ಷ ದಬ್ತಾರೆ ಹೋಗು ಹೋಗು ಅಂತ ಎರಡು ವರ್ಷ ಆದಮೇಲೆ ಅವನು ಸಿರಾಗಿ ಹೋಗಿ ಕುತ್ಕೋತಾರೆ ಇಲ್ಲಿಂದ ಹೊರಡುತ್ತೆ ಹಾಗೆ ಅವನು ಹೋದಂಥ ಕಾಲಕ್ಕೆ ಬೆಂಗಳೂರು ಅವತ್ತಿಂದ ಸಾವಿರದ ಆರುನೂರ ಎಂಬತ್ತರಿಂದ ಅಫಿಷಿಯಲಾಗಿ ಬೆಂಗಳೂರು ಮೈಸೂರು ಸಂಸ್ಥಾನಕ್ಕೆ ಸೇರ್ಕೊಳ್ಳುತ್ತೆ ಅವತ್ತು ಅವರು ಚಿಕ್ಕದೇವರಾಜ ಒಡೆಯರು ಬೆಂಗಳೂರನ್ನ ಭಾಳ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾರೆ ನಾವೇನು ನಮ್ಮ ಧರ್ಮಬೀರು ಹಿರಿಯ ಕೆಂಪೇಗೌಡರು ಬೆಂಗಳೂರನ್ನ ಏನು ಈ ಭೂಮಂಡಲದಲ್ಲೇ ಅಂಥ ಊರಿಲ್ಲ ಅಂಥ ಊರು ಕಟ್ಟಿರ್ತಾರೆ ನಮ್ಮ ಕೆಂಪೇಗೌಡರು ಅರವತ್ತಾರು ಬಗೆಯ ಕುಲಕಸಬನ್ನು ತಂದು ಅವರು ಬೆಂ ಕೆಂಪೇಗೌಡರಲ್ಲಿ ಸ್ಥಾಪನೆ ಮಾಡ್ಲಿಂತ್ತಾರೆ ಅದ್ಭುತವಾದಂಥ ಪ್ರಗತಿಯನ್ನು ಸಾಧನೆ ಮಾಡ್ಬಿಡ್ತಾರೆ ಕೆಂಪೇಗೌಡರು ಅದನ್ನು ಚಿಕ್ಕದೇವರಾಜ ಒಡೆಯರು ಇನ್ನೂ ಮುಂದಕ್ಕೆ ಮೇಲಕ್ಕೆ ಎತ್ಕೊಂಡು ಹೋಗ್ತಾರೆ ಈಗಾಗಲೇ ಆಲ್ರೆಡಿ ಅಭಿವೃದ್ಧಿ ಆಗಿದ್ದಂಥ ಬೆಂಗಳೂರನ್ನ ಇನ್ನೂ ಮೇಲಕ್ಕೆ ಅವ್ರು ತೊಗೊಂಡೋಗ್ತಾರೆ ಹೋಗ್ತಾರೆ ರಾಜ ಒಡೆಯರ ಕಾಲದಲ್ಲಿ ಇಡೀ ಭಾರತದ ಅಷ್ಟು ನಾಣ್ಯಗಳ ಚಲಾವಣೆ ಬೆಂಗಳೂರಿನಲ್ಲಿರುತ್ತೆ ಅಂದರೆ ನೀವು ಬೆಂಗಳೂರಿನ ಇಂಪಾರ್ಟೆನ್ಸ್ ಏನಿತ್ತು ಹದಿನಾರು ಹದಿನೇಳನೇ ಶತಮಾನದಲ್ಲಿ ಅಂತ ನೀವು ನೋಡ್ಕೋಬೋದು ಅಷ್ಟು ಅದ್ಭುತವಾಗಿ ಬೆಂಗಳೂರು ಬೆಳ್ಕೊಂಡು ಹೋಗುತ್ತೆ ಚಿಕ್ಕದೇವರಾಜ ಒಡೆಯರು ಕಾಲವಾದ ಮೇಲೆ ಒಂದು ಐವತ್ತು ವರ್ಷ ಅಂದರೆ ಚಿಕ್ಕದೇವರಾಜ ಒಡೆಯರು ಸಾವಿರದ ಏಳ್ನೂರ ನಾಲ್ಕರಲ್ಲಿ ಕಾಲವಾಗ್ತಾರೆ ಸಾವಿರದ ಏಳ್ನೂರ ಏಳರಲ್ಲಿ ಔರಂಗಜೇಬಗೆ ಕೂಡ ಸಾಯ್ತಾನೆ ಅಲ್ಲಿ ಮೊಘಲರ ಪತನ ಶುರುವಾಗೋಗುತ್ತೆ ಔರಂಗಜೇಬನ ಸಾವಿನೊಂದಿಗೆ ಮೊಘಲರು ವಿನ್ ನಾವು ವಿನಾಶದ ಹಾದಿಯನ್ನು ಹಿಡಿದ್ದಾರೆ ಇಲ್ಲಿ ಮೈಸೂರು ಸಂಸ್ಥಾನ ಸ್ವಲ್ಪ ಈ ಟ್ರಾನ್ಸಿಷನ್ ಮೊಡಕ್ಕೆ ಬರುತ್ತೆ ದಕ್ಷ ಮಹಾರಾಜರುಗಳು ಬರದೇ ಒಂದು ಮೂರು ಜನ ಮಹಾರಾಜಗಳು ಅನಾರೋಗ್ಯಕ್ಕೆ ತುತ್ತಾಗಿ ಎಲ್ಲ ಮರಣ ಹೊಂದಿ ಸಾವಿರದ ಏಳ್ನೂರ ಅರವತ್ತರ ತನಕ ಒಂದು ಡೋಲಾಯವಾನ ಸ್ಥಿತಿಯಲ್ಲಿದ್ದಾಗ ಆ ಬೆಂಗಳೂರಿನ ಮೈಸೂರಿನ ಸಂಸ್ಥಾನದ ಆಡಳಿತವನ್ನು ಅತ್ಯಂತ ಸಮರ್ಥವಾಗಿ ಹಿಡಿದಂಥವ್ರು ನಾವು ಬೈದರ ಖಾನ್ ಬಹದ್ದೂರು ಅವರು ಬಂದು ಮೈಸೂರಿನ ಸಂಸ್ಥಾನದ ಚುಕ್ಕಾಣಿಯನ್ನು ತಗೊಂಡು ಯಾಕೆಂದರೆ ಇದನ್ನು ಪ್ರೊಫೆಸರ್ ನಿರಂಜನ ರಾಜರ್ಸು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ ಹೈದರಲಿ ಖಾನ್ ಅವರು ಮೈಸೂರು ರಾಜ್ಯದ ಮೈಸೂರು ರಾಜ್ಯದ ಆಡಳಿತವನ್ನು ವಹಿಸಿಕೊಂಡಂಥ ಕಾಲಕ್ಕೆ ಅವತ್ತು ಇದ್ದಂಥ ಮೈಸೂರು ರಾಜ್ಯದ ವಾರ್ಷಿಕ ವರ್ಮಾನ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಅದಾಗಿ ಇಪ್ಪತ್ತು ವರ್ಷಕ್ಕೆ ಅವರ ಸಾವಿನೊಂದಿಗೆ ಅಂದರೆ ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಅವತ್ತಿಗೆ ಮೈಸೂರು ರಾಜ್ಯದ ವಾರ್ಕ್ ವಾರ್ಷಿಕ ವರ್ಮಾನ ಮೂರು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಆಗಿರುತ್ತೆ ಹಾಗೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅದಾದಮೇಲೆ ಟಿಪ್ಪು ಸುಲ್ತಾನರು ಬರ್ತಾರೆ ಅಷ್ಟೊತ್ತಗಾಗಲೇ ಇಂಗ್ಲೀಷ್ನವರ ಪ್ರವೇಶ ನಮಗೆ ಹೋಗಿರುತ್ತೆ ಅವ್ರು ಹೇಗಾದರೂ ಮಾಡಿ ಸಂಪದ್ಭರಿತವಾದಂಥ ಸಂಸ್ಥಾನ ನಮ್ಮ ಕೈಗೆ ತೊಗೋಬೇಕು ಹೇಳಿ ಅವರು ಏನೆಲ್ಲ ಕುತಂತ್ರಗಳನ್ನು ಮಾಡಿ ಆ ಐತಿಹಾಸಿಕವಾದಂಥ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮೈಸೂರನ್ನು ಗೆಲ್ತಾರೆ ಗೆದ್ದ ಮೇಲೆ ಸಾವಿರದ ಎಂಟುನೂರರಿಂದ ನಾವು ಏನು ಹೇಳಿದ್ರು ಬಿಟ್ಟರು ಸಾವಿರದ ಎಂಟುನೂರಿಂದ ಡಿಫ್ಯಾಕ್ಟೋ ಕಿಂಗ್ಸ್ ಈ ಬ್ರಿಟಿಷೇ ಆಗಿಬಿಡ್ತಾರೆ ಪ್ರತಿಯೊಂದಕ್ಕೂ ನಾವು ಅವ್ರು ಪರ್ಮಿಷನ್ ತಗೋಬೇಕಾಗಿರುತ್ತೆ ಜಾನ್ ಟೇಲರ್ ಆ್ಯಂಡ್ ಕಂಪ್ನಿ ಬರುತ್ತೆ ಕೋಲಾರಿಂದ ಏಳುನೂರು ಅರವತ್ತು ಟನ್ಗಳಷ್ಟು ಚಿನ್ನವನ್ನು ವ್ಯವಸ್ಥಿತವಾಗಿ ತೊಗೊಂಡು ಹೋಗ್ತಾರೆ ಸೊ ಆವತ್ತು ಅದಕ್ಕಾಗಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಶಿಮ್ಷಾ ಪ್ರಾಜೆಕ್ಟ್ ಆಗುತ್ತೆ ಕನ್ನಂಬಾಡಿ ಕಟ್ಟೆ ಆಗುತ್ತೆ ಸೊ ಎಲ್ಲ ರೀತಿಯ ಡೆವಲಪ್ಮೆಂಟ್ಗಳಾಗ ಬೆಂಗಳೂರು ಮೈಸೂರು ಮೈಸೂರು ಭಾಗದಲ್ಲಿ ಮತ್ತು ಮೈಸೂರು ಸಂಸ್ಥಾನದಾದ್ಯಂತ ರಸ್ತೆಗಳು ಸೇತುವೆಗಳು ಬೇಸಿಕ್ ಫೆಸಿಲಿಟೀಸ್ ಅಂತ ಏನೇನಿದೆ ಆವತ್ತು ಆಸ್ಪತ್ರೆಗಳು ಶಾಲೆಗಳು ಮನುಷ್ಯನಿಗೆ ಬೇಕಾದಂಥದ್ದು ಏನೇನೇ ಎಲ್ಲವನ್ನು ಮೈಸೂರು ಮಹಾರಾಜರು ಸಾವಿರದ ಎಂಟುನೂರಿಂದ ಈಚೆಗೆ ಮಾಡ್ತಾರೆ ಇಲ್ಲಿ ನಾನೊಂದು ಮಾತು ಹೇಳಬೇಕು ನಿಮ್ಗೆ ಇಷ್ಟಪಡ್ತೀನಿ ಎಲ್ಲರೂ ನಾವು ಭಾಷಣಗಳಲ್ಲಿ ಮತ್ತೊಂದಲ್ಲಿ ಮಾಡಬೇಕಾದ್ರೆ ಫೀನಿಕ್ಸ್ನಂತೆ ಎದ್ದು ಬಂದಿದ್ದು ದೇಶ ಅನ್ನ ನೋಡಿ ನಾವು ಕಲಿಬೇಕು ಜಪಾನ್ ದೇಶ ಅಣುಬಾಂಬ್ ಹಾಕಿದ ಮೇಲೆ ಏನೂ ಇಲ್ಲದೇ ಇರತಕ್ಕಂಥ ದೇಶ ಎಷ್ಟು ಬೇಗನೆ ಪ್ರಗತಿಯನ್ನು ಹೊಂದಿತು ಅಂತ ನಾವೆಲ್ಲ ಅದು ಕೊಡ್ತೀವಿ ಆದರೆ ನಾವು ಒಂದು ಮರ್ತಿಕೊಡ್ತೀವಿ ದೀಪದ ಕೆಳಗೆ ಕತ್ಲು ಅನ್ನೋ ಥರ ಸಾವಿರದ ಎಂಟುನೂರಲ್ಲಿ ಐತಿಹಾಸಿಕ ಆಂಗ್ಲೋ ಮೈಸೂರು ಯುದ್ಧ ಆದಮೇಲೆ ಬ್ರಿಟಿಷರು ನಮ್ಮಿಂದ ಎಲ್ಲವನ್ನು ತಗೊಂಡು ಸಾವಿರದ ಸಾವಿರದ ಒಂಬೈನೂರು ನಾವು ನೂರು ವರ್ಷದಲ್ಲಿ ಇಡೀ ಭಾರತದಲ್ಲಿ ಅತ್ಯಂತ ಸಂಪದ್ಭರಿತವಾದಂಥ ಅತ್ಯಂತ ವ್ಯವಸ್ಥಿತವಾದಂಥ ಅತ್ಯಂತ ಜನಪ್ರಿಯವಾದಂಥ ಸಂಸ್ಥಾನ ಮೈಸೂರು ಸಂಸ್ಥಾನ ಆಗುತ್ತೆ ನಾವು ನಮ್ಮನ್ನು ಯಾವುದೋ ಯಾರನ್ನು ಜಪಾನೀಸನ್ನು ನಾವು ರೋಲ್ ಮಾಡಲಾಗಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮ ಸಂಸ್ಥಾನನೇ ನಮ್ಮ ಮಹಾರಾಜರನ್ನೇ ನಾವು ರೋಲ್ ಮಾಡಲಾಗಿ ಇಟ್ಕೋಬೇಕು ಅಷ್ಟು ಅಭಿವೃದ್ಧಿ ಮಾಡ್ತಾರೆ ಮೈಸೂರು ಸಂಸ್ಥಾನವನ್ನು ಯಾಕೆಂದರೆ ಪ್ರತಿ ವರ್ಷ ಬ್ರಿಟಿಷರು ಬಂದು ಇದನ್ನು ಬರೀತಿರ್ತಾರೆ ಒಂದು ಮಾನದಂಡ ಯಾವ್ಯಾವ ಸಂಸ್ಥಾನ ಯಾವ್ಯಾವ ಗ್ರೇಡಲ್ಲಿದೆ ಅಂತ ಬರೀಬೇಕಾದ್ರೆ ಪ್ರತಿ ವರ್ಷವೂ ಮೈಸೂರು ಸಂಸ್ಥಾನ ನಂಬರ್ ಒನ್ ಸ್ಥಾನದಲ್ಲಿ ಬರ್ತಾರೆ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಮೊದಲನೇ ಮಹಾಯುದ್ಧದಲ್ಲಿ ಮೊದಲನೇ ವಿಶ್ವ ಮಹಾಯುದ್ಧದಲ್ಲಿ ಬ್ರಿಟಿಷರ ಹತ್ರ ದುಡ್ಡು ಮತ್ತು ಸೋಲ್ಜರ್ಸ್ ಕೊರತೆ ಎದುರಾಗುತ್ತೆ ಆಗ ಅವರು ಭಾರತಕ್ಕೆ ಬಂದು ನಮ್ಮ ಮಹಾರಾಜರ ಸಹಾಯ ಕೇಳ್ತಾರೆ ಇಡೀ ಭಾರತದಲ್ಲಿ ಅವತ್ತಿಗೆ ಪ್ರಾಮಿನೆಂಟ್ ಮಹಾರಾಜರುಗಳು ಅಂದರೆ ಮೂರೈದು ಜನ ಮೈಸೂರು ಹೈದರಾಬಾದ್ ಸಂಸ್ಥಾನ ಮತ್ತು ಜೋಧ್ಪುರ್ ಸಂಸ್ಥಾನ ಇವು ಮೂರು ಜನದತ್ರ ಬಿಟ್ಟರೆ ಬೇರೆ ಹತ್ರನೂ ಏಕೆಂದರೆ ಅವರೇ ಬ್ರಿಟಿಷರೇ ಅಷ್ಟೊತ್ತಿಗಾಗಲೇ ಎಲ್ಲನೂ ಸಾಕಷ್ಟು ಲೂಟಿ ಮಾಡಿ ಹೊರಟೋಗಿರ್ತಾರೆ ಇವು ಈ ಮೂರು ಸಂಸ್ಥಾನಗಳು ಬ್ರಿಟಿಷರ ಲೂಟಿಯ ಮಧ್ಯೆಯೂ ತಮ್ಮನ್ನು ತಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಂಡ್ ಬಂದಿರ್ತಾರೆ ಹಾಗಾಗಿ ನಾವು ಮೈಸೂರಿನಿಂದ ಮೈಸೂರಿಂದ ಹೈದರಾಬಾದಿಂದ ಜೋಧ್ಪುರದಿಂದ ನಾವು ಮೂರು ಜನ ಸೈನಿಕರನ್ನು ಮತ್ತು ಹಣವನ್ನು ಕೊಟ್ಟು ವಿಶ್ವ ಯುದ್ಧಕ್ಕೆ ನಾವು ಕಳಿಸ್ಕೊಡ್ತೀವಿ ಅದನ್ನು ಮೈಸೂರು ಲ್ಯಾನ್ಸರ್ಸ್ ಅಂತ ಇವತ್ತಿಗೂ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಅದನ್ನು ಮೈಸೂರು ಲ್ಯಾನ್ಸರ್ಸ್ ಹೈಫಾ ಡೇ ಅಂತ ನಾವು ಮಾಡ್ತೀವಿ ಅಂದರೆ ಆವತ್ತಿನ ಯುದ್ಧ ಗೆದ್ದ ದಿನ ಅಲ್ಲಿ ತುರುಕರ ಕೈಯಲ್ಲಿದ್ದಂಥ ಅಟಮಾನ್ ಟರ್ಕಿ ಆ ಅವರ ಹತ್ರ ಕೈಯಲ್ಲಿದ್ದಂಥ ಹೈಫಾ ಬಂದರನ್ನು ನಾವು ಹೋರಾಡಿ ಬಿಡಿಸಿ ಅದನ್ನು ಇಸ್ರೇಲಿಗೆ ಹಸ್ತಾಂತರ ಮಾಡ್ತೀವಿ ಇವತ್ತಿಗೂ ನೀವು ನೋಡ್ಬೋದು ಇಸ್ರೇಲಿಗೆ ಹೋದರೆ ಎಷ್ಟೋ ಪ್ರಮುಖರ ಮನೆಯಲ್ಲಿ ನಮ್ಮ ಮಹಾರಾಜ ನಾಲ್ವಡಿ ಪ್ರಭುಗಳ ಚಿತ್ರ ಇದೆ ಇವತ್ತಕ್ಕೂ ನಾವು ಮೈಸೂರಿನವರು ಅಂದರೆ ಇಸ್ರೇಲಿಗಳು ತೋರಿಸುವಂಥ ಗೌರವವೇ ಬೇರೆ ಆಗಿರುತ್ತೆ ಅಷ್ಟು ಗೌರವದಿಂದ ಮೈಸೂರಿಗರನ್ನು ಅವ್ರು ಕಾಣ್ತಾರೆ ಇವತ್ತಕ್ಕೂ ನಮ್ಮ ಸಹಾಯವನ್ನು ಇಸ್ರೇಲಿಗರು ನೆನೆಸ್ಕೊಳ್ತಾರೆ ಇಷ್ಟೆಲ್ಲ ನಾವು ಮಾಡಿದವರು ಮೈಸೂರು ಸಂಸ್ಥಾನದವರು ನಾನು ಯಾಕೆ ಇಷ್ಟೊಂದು ಒತ್ತಿ ಹೇಳ್ತೀನಿ ಅಂತಂದರೆ ನಾವು ಬೇರೆ ಯಾರನ್ನು ನಾವು ರೋಲ್ ಮಾಡಲಾಗಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಎಲ್ಲರನ್ನು ಯಾಕೆಂದ್ರೆ ನಾ ಯಾಕೆ ಪದೇ ಪದೇ ಈ ಮಾತು ಮೈಸೂರು ಸಂಸ್ಥಾನದ ಮೇಲೆ ನಾನು ಹೇಳ್ತೀನಿ ಅಂತಂದರೆ ಆ ಕಾಲಕ್ಕೆ ಇಡೀ ಏಷ್ಯಾದಲ್ಲಿ ಮೊತ್ತ ಮೊದಲ ಬಾರಿಗೆ ವಿದ್ಯುತ್ ಶಕ್ತಿ ಅಂತ ತಂದವರೇ ನಾವು ಮೈಸೂರು ಸಂಸ್ಥಾನದವರು ಭಾರತದಾದ್ಯಂತ ಪ್ರಥಮ ಬಾರಿಗೆ ಪಂಚವಾರ್ಷಿಕ ಯೋಜನೆ ಅಂತ ನಾವೇನು ಮಾಡ್ತೀವಿ ಅದನ್ನು ತಂದವರು ಮೈಸೂರು ಸಂಸ್ಥಾನದವರು ಭಾರತದ ಮೊತ್ತ ಮೊದಲ ವಿಧವಾ ವೇತನ ತಂದವರು ಮೈಸೂರು ಸಂಸ್ಥಾನದವರು ಭಾರತದ ಮೊತ್ತ ಮೊದಲ ಕುಟುಂಬ ಕಲ್ಯಾಣ ಯೋಜನೆ ತಂದವರು ಮೈಸೂರು ಸಂಸ್ಥಾನದವರು ಭಾರತದ ಮೊತ್ತ ಮೊದಲ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ತಂದವರು ಮೈಸೂರು ಸಂಸ್ಥಾನದವರು ಭಾರತದ ಮೊತ್ತ ಮೊದಲ ಬಹುತೇಕ ವಿಶ್ವದ ಮೊತ್ತ ಮೊದಲ ವ್ಯಾಕ್ಸಿನನ್ನು ತಗೊಂಡು ಅದನ್ನು ಪ್ರಚಾರ ಮಾಡಿದಂಥವ್ರು ಮೈಸೂರು ಸಂಸ್ಥಾನದವರು ಎಲ್ಲ ಮೊದಲು ದಕ್ಷಿಣ ಭಾರತದ ಮೊತ್ತ ಮೊದಲ ಹೆಣ್ಣು ಮಕ್ಕಳ ಶಾಲೆ ತಂದವರು ಮೈಸೂರು ಸಂಸ್ಥಾನದವರು ಸೊ ಹಲವಾರು ಮೊದಲುಗಳನ್ನು ನಾವು ಮೈಸೂರು ಸಂಸ್ಥಾನದವ್ರು ಮಾಡಿದ್ದೀವಿ ಹಾಗಾಗಿ ನಾವು ಮಟ್ಟದಲ್ಲಿ ಗುರುತಿಸ್ಕೋಬೇಕು ಮೈಸೂರು ಸಂಸ್ಥಾನ ಅಂದರೆ ಮೈಸೂರು ಮಹಾರಾಜರು ಅಂದರೆ ವಿಶ್ವಮಟ್ಟದಲ್ಲಿ ಅವರ ಹೆಸರನ್ನು ನಾವು ಗುರುತಿಸಬೇಕಾಗತ್ತೆ ಒಂದು ಸಂಸ್ಥಾನಕ್ಕಾಗಲಿ ಒಂದು ಊರಿಗಾಗಲಿ ಒಂದು ದೇಶಕ್ಕಾಗಲಿ ಅಲ್ಲ ಇಡೀ ವಿಶ್ವದಲ್ಲಿ ನಾವು ಅವ್ರನ್ನ ಗುರುತಿಸ್ಕೊಳ್ಬೇಕಾಗತ್ತೆ ಅಂಥ ಜನೋಪಕಾರಿಯಾದಂಥ ಮಹಾರಾಜ ನಿಮಗೆ ಇಡೀ ಭೂಮಂಡಲದಲ್ಲಿಲ್ಲೂ ನಿಮ್ಗೆ ಸಿಗೋದಿಲ್ಲ ಅಂಥ ಜನೋಪಕಾರಿಯಾದಂಥ ಮಹಾರಾಜರು ನಮ್ಮನ್ನು ಅವತ್ತಿನಿಂದ ಇವತ್ತವರೆಗೂ ಆಳ್ಕೊಂಡು ಬಂದಿದ್ದಾರೆ ಯಾಕೆ ಮಾತು ಹೇಳ್ತೀನಿ ಅಂತಂದರೆ ಸ್ವಾಮಿ ವಿವೇಕಾನಂದರ ಐತಿಹಾಸಿಕ ಶಿಗೋಗೋ ಶಿಕಾಗೋ ಭಾಷಣಕ್ಕೆ ಹಣ ಸಹಾಯ ಮಾಡಿದ್ದು ನಮ್ಮ ಮೈಸೂರು ಮಹಾರಾಜರು ಹತ್ತನೇ ಚಾಮರಾಜ ಒಡೆಯರು ಅವ್ರಿಗೆ ಹಣ ಸಹಾಯವನ್ನು ಮಾಡಿ ಸ್ವಾಮಿ ವಿವೇಕಾನಂದರು ಹಡಗಿನಲ್ಲಿ ಟೋಕಿಯೋದಿಂದ ನ್ಯೂಯಾರ್ಕ್ಗೆ ಹೋಗಬೇಕಾದ್ರೆ ಟಾಟಾ ಅವರು ಜಮ್ಶೆಟ್ಜಿ ಟಾಟಾ ಅವರು ಆಗ್ತಾರೆ ಭೇಟಿಯಾದಾಗ ಅವ್ರಿಗೊಂದು ಮಾತು ಹೇಳ್ತಾರೆ ಏನಪ್ಪ ನೀವು ಬರೀ ವ್ಯಾಪಾರೋದ್ಯಮವನ್ನೇ ಮಾಡಬೇಡಿ ಶಿಕ್ಷಣಕ್ಕೂ ಒತ್ತು ಕೊಡಿ ಶಿಕ್ಷಣ ಸಂಸ್ಥೆಗಳನ್ನು ತೆಗಿಯಿರಿ ಅಂತ ಹೇಳ್ತಾರೆ ಅದಾಗಿ ಹದಿಮೂರು ವರ್ಷ ಆದಮೇಲೆ ಅದಾಗಿ ಹದಿಮೂರು ವರ್ಷಗಳಾದ ಮೇಲೆ ಅವರು ಶಿಕ್ಷಣ ಸಂಸ್ಥೆ ತೆಗಿಬೇಕು ಅಂತ ಶುರು ಮಾಡೋ ಹತ್ತಿನಲ್ಲಿ ಇಡೀ ಭಾರತದಲ್ಲಿ ಎಲ್ಲೋ ಅವ್ರಿಗೆ ಜಾಗ ಸಿಗದೆ ನೋಡ್ತಿದ್ದಂಥ ಕಾಲಕ್ಕೆ ನಮ್ಮ ಮೈಸೂರು ಮಹಾರಾಜ ನಲವಡಿ ಪ್ರಭುಗಳಿಗೆ ವಿಚಾರ ಗೊತ್ತಾಗಿ ಜಮ್ಶೆಡ್ಜಿ ಟಾಟಾ ಅವರನ್ನು ಕರೆಸಿ ನಾನ್ನೂರ ಐವತ್ತು ಎಕರೆ ಜಾಗ ಉಚಿತವಾಗಿ ಕೊಟ್ಟು ವರ್ಷಕ್ಕೆ ಐದು ಲಕ್ಷ ರೂಪಾಯಿಗಳ ಸಹಾಯಧನವನ್ನು ಕೊಟ್ಟು ಟಾಟಾ ಇನ್ಸ್ಟಿಟ್ಯೂಟ್ ಕಟ್ಟಿದ್ದೀವಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹೇಳಿದೆ ಅದು ಉಚಿತವಾದ ಜಾಗ ನಾವು ಕೊಟ್ಟಿರೋದು ಮೈಸೂರು ಮಹಾರಾಜರು ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಬಿಲ್ಡಿಂಗ್ ಕಾಸ್ಟ್ ಕೊಟ್ಟಿರೋದು ನಾವು ನಾವು ಮೈಸೂರು ಮಹಾರಾಜರು ನೀವು ಎಣಿಸಕ ಸಾಧ್ಯ ಆಕಾಶವನ್ನ ನೀವು ಕೈಯಲ್ಲಿ ಹೇಗೆ ಇಟ್ಕೊಳಕ್ಕಾಗಲ್ಲ ಹಾಗೆ ಮೈಸೂರು ಮಹಾರಾಜರ ಕೀರ್ತಿಯನ್ನ ನಾವು ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ ಅಂತ ಅದ್ಭುತವಾದಂತ ಕೆಲಸಗಳನ್ನು ಮಾಡಿದ್ದಾರೆ ಇದು ಈ ಸಂಜೆ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ